ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಜ್ಯೋತಿ ದರ್ಶನ ಪಡೆಯಲು ತುಮಕೂರು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ನೂರಾರು ಅಯ್ಯಪ್ಪ ಸ್ವಾಮಿ ಭಕ್ತರು ಶಬರಿಮಲೆಗೆ ವಾಹನಗಳಲ್ಲಿ ತೆರಳಿದ್ದಾಗ ಕೇರಳದ ಪೊಲೀಸರು ವಾಹನಗಳನ್ನು ತಡೆದಿರುವ ಘಟನೆ ನಡೆದಿದೆ. ಪೊಲೀಸರ ವರ್ತನೆ ವಿರುದ್ಧ ಅಯ್ಯಪ್ಪ ಸ್ವಾಮಿ ಭಕ್ತರು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿ ಬೇಕೇ ಬೇಕು ನ್ಯಾಯ ಬೇಕು ಎಂದು ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಕೇರಳದ ಏರುಮಲೆಯಿಂದ ಶಬರಿಮಲೆ ಕಡೆಗೆ ಹೋಗುತ್ತಿದ್ದ ವಾಹನಗಳನ್ನು ಪೊಲೀಸರು ತಡೆಯಟ್ಟಿದ್ದೇ ಈ ಆಕ್ರೋಶಕ್ಕೆ ಕಾರಣವಾಯಿತು. ತಾಲೂಕಿನ ಹಳ್ಳಿಗಳಿಂದ ಸುಮಾರು 200 ಜನ ಗ್ರಾಮ ಪಾಲಕರುಗಳು 41 ದಿನಗಳ ಕಾಲ ವ್ರತ ಮಾಡಿ ಪವಿತ್ರ ಅಯ್ಯಪ್ಪನ ದರ್ಶನ ಪಡೆಯೋದಕ್ಕೆ ಜ್ಯೋತಿ ದರ್ಶನ ಮಾಡೋದಕ್ಕೆ ಆಗಮಿಸಿದ ಸಂದರ್ಭ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕೋವಿಡ್ ಲಸಿಕಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಲಸಿಕಾ ಶಿಬಿರವನ್ನು ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ, ತುಮಕೂರು ಜಿಲ್ಲಾಸ್ಪತ್ರೆ, ಎಸ್ಐಟಿ ಹೆಲ್ತ್ ಸೆಂಟರ್ ಮತ್ತು ಹೆಲ್ಪ್ ಏಜ್ ಇಂಡಿಯಾ ಸಂಸ್ಥೆಯು ಸಹಯೋಗ ನೀಡಿತು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಪ್ರೊಫೆಸರ್ ಎಂಎನ್ ಚನ್ನಬಸಪ್ಪ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರಯ್ಯ, ಪ್ರಾಂಶುಪಾಲರಾದ ಪ್ರೊಫೆಸರ್ ಎಸ್ವಿ ದಿನೇಶ್, ಸ್ಟೂಡೆಂಟ್ ವೆಲ್ಫೇರ್ ಡೀನ್ ಆದ ಡಾಕ್ಟರ್ ಸಿದ್ದೇಶ್ವರ್ ಪ್ರಸಾದ್, ಡಾಕ್ಟರ್ ಅರುಣ್ ಎಸ್ಬಿ, ಎನ್ಎಸ್ಎಸ್ ಸಂಯೋಜಕರು, ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಲಯ ಹಾಗೂ ಹೆಲ್ಪ್ ಏಜ್ ಇಂಡಿಯಾದ ಮುಖ್ಯಸ್ಥರಾದ ವಿನಯ್ ಉಪಸ್ಥಿತರಿದ್ದರು. ತುಮಕೂರಿನ ಪುಟ್ಪಾತ್ ಆಕ್ರಮಿಸಿಕೊಂಡಿರುವ ಬಾಲಾಜಿ ಟಿವಿಎಸ್ ಶೋರೂಮ್ನಿಂದ ಪಾದಚಾರಿಗಳಿಗೆ ಹಾಗೂ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಆದರೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ತುಮಕೂರಿನ ಕಾಲ್ಟೆಕ್ ಸರ್ಕಲ್ನಲ್ಲಿರುವ ಬಾಲಾಜಿ ಟಿವಿಎಸ್ ಶೋರೂಮ್ನ ಕಟ್ಟಡದ ಮರು ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು, ಶೋರೂಮ್ನವರು ತಮ್ಮ ಗಾಡಿಗಳನ್ನು ವ್ಯಾಪಾರ ಮಾಡಲು ಫುಟ್ಪಾತ್ ಅನ್ನು ಅತಿಕ್ರಮ ಮಾಡಿಕೊಂಡು ಪಾದಾಚಾರಿಗಳಿಗೂ ಮತ್ತು ಇದೇ ರಸ್ತೆಯಲ್ಲಿರುವ ಕಾಲೇಜಿನ ವಿದ್ಯಾರ್ಥಿಗಳಿಗೂ ತೊಂದರೆ ನೀಡುತ್ತಿದ್ದಾರೆ. ಈ ರಸ್ತೆಯು ರಾಜ್ಯ ಹೆದ್ದಾರಿಯಾಗಿದ್ದು ಪ್ರತಿದಿನ ಸಾವಿರಾರು ವಾಹನಗಳು ಚಲಿಸುತ್ತಿರುತ್ತವೆ. ಪಾದಾಚಾರಿಗಳಿಗೆ ಫುಟ್ಪಾತ್ ಇಲ್ಲದೆ ರಸ್ತೆಯ ಮೇಲೆ ನಡೆಯುತ್ತಿರುವುದರಿಂದ ಅಪಘಾತಗಳು ಸಂಭವಿಸಿ ಪ್ರಾಣಹಾನಿಯಾಗುವ ಸಂಭವವಿದೆ. ಆದರೂ ಸಂಬಂಧಪಟ್ಟ ಟ್ರಾಫಿಕ್ ಇಲಾಖೆಯವರು ಮಾತ್ರ ಇವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದು, ಸಾರ್ವಜನಿಕರು ಮಾತ್ರ ಪರದಾಡುವ ಪರಿಸ್ಥಿತಿ ಇದೆ. ಚೇತನ್, ಅಮೋಕ್ ಟಿವಿ, ತುಮಕೂರು. ಶಿರಾ ನಗರದ ಮಂಜುಶ್ರೀ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ನಗರಸಭೆ ಅಧ್ಯಕ್ಷ ಬಿ ಆಂಜನಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಂಕ್ರಾಂತಿ ಹಬ್ಬ ನೆಪ ಮಾತ್ರಕ್ಕೆ ನಮ್ಮ ಹಿರಿಯರು ಮಾಡಿರುವುದಿಲ್ಲ, ವೈಜ್ಞಾನಿಕ ಮತ್ತು ಧಾರ್ಮಿಕವಾಗಿ ಅರ್ಥೈಸಿ ಪ್ರಕೃತಿ ಮತ್ತು ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸಲು ಸನಾತನ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಸಂಭ್ರಮದ ಆಚರಣೆ ಆಗಿದೆ ಎಂದರು.
ಶಾಲೆಯ ಆಡಳಿತ ವರ್ಗ ಮಹಲಿಂಗಪ್ಪ ಮಾತನಾಡಿ, ಅನ್ನದಾತ ರೈತನು ಬೆಳೆದ ದವಸ ಧಾನ್ಯಗಳನ್ನು ಒಂದೆಡೆ ರಾಶಿ ಹಾಕುವುದರ ಮೂಲಕ ಪೂಜೆ ಸಲ್ಲಿಸಿ ಭೂಮಿ ಪೂಜೆ ಗೋವುಗಳ ಪೂಜೆಯೊಂದಿಗೆ ಗುರು ಪೂಜೆಯನ್ನು ಆಚರಿಸಿಕೊಂಡು ಬರುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ಇಂತಹ ಪ್ರಕೃತಿ ಪೂರಕ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿವೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರು ಸೇರಿದಂತೆ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಶ್ರೀಮಂತ ಅಮೋಕ್ ಟಿವಿ ಶಿರಾ. ಗುಬಿ ತಾಲೂಕಿನ ಚಂದ್ರಶೇಖರಪುರ ಗ್ರಾಮದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಕೃಷ್ಣಪ್ಪ ನೇತೃತ್ವದಲ್ಲಿ ಜೆಡಿಎಸ್ ಸೇರ್ಪಡೆಯಾದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ, ನನ್ನ ಕಾಲದಲ್ಲಿ ಸಿಎಸ್ಪುರದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ. ಈಗ ಗೆದ್ದಿರುವ ಶಾಸಕರು ಪ್ರತಿ ಕೆಲಸದಲ್ಲಿ ಕಮಿಷನ್ ತೆಗೆದುಕೊಂಡು ನಾಟಕ ಮಾಡುತ್ತಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಮಾಡಿರುವ ಪಂಚರತ್ನ ಯೋಜನೆ ದೂರದ ದೃಷ್ಟಿ ಇಟ್ಟುಕೊಂಡು ಮಾಡಿರುವ ಯೋಜನೆ, ಇದರಿಂದ ಪ್ರತಿ ಹಳ್ಳಿಗಳು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿವೆ ಎಂದು ದೂರಿದರು. ಒಂದು ಎಲ್ಲ ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದೀನಿ, ಅಲ್ಲೊಂದು ಅಂಬೇಡ್ಕರ್ ಭವನ ಮಾಡಿದ್ದೀನಿ. ಅಂಬೇಡ್ಕರ್ ಇನ್ನೊಂದು ಮಾಡಬೇಕು, ಜಾಗ ಇದೆ, ಅದೆಲ್ಲ ಹೆಚ್ಚಿನ ರೀತಿಯಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು. ಪಕ್ಕದಲ್ಲೇ ಕಾಲೇಜ್ ಮಾಡಿಕೊಟ್ಟಿದ್ದೀನಿ. ಸಾಲಕ್ಕೆ ಕೇಳಿದಷ್ಟು ಮನೆ ಕೊಟ್ಟಿದ್ದೀನಿ, ಇವರಿಗೆ ಕೇಳಿದಷ್ಟು ಮನೆ, ಯಾವುದೇನು ಇಲ್ಲ. ಇನ್ನೂ ಭಾಳ ಮುಖ್ಯವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲವರಿಗೂ ಮಾಡಿದ್ದೀನಿ. 37 ಗ್ರಾಮಕ್ಕೆ ಸಿ ಎಸ್ ಪುರ ಕೆರೆಯಿಂದ ನಾನು ಬಿಟ್ಟ ಮೇಲೆ ಅದು ಸ್ಟಾಪ್ ಆಗಿದೆ. ಯಾಕೆ ಸ್ಟಾಪ್ ಆಗಿದೆ ಗೊತ್ತಿಲ್ಲ, ಯಾಕೆ ಈ ಜನ ಒಳ್ಳೆ ನೀರು ಕುಡಿಯೋದು ಬೇಡವಾ, ಹಾಗಾಗಿ ಜನಗಳು ಬೇಜಾರಾಗಿದೆ. ಆಮೇಲೆ ಒಂದು ಗಂಗಾ ಕಲ್ಯಾಣ ಕೊಡೋಕ್ಕೂ ಏಜೆನ್ಸಿ ಬೇಕು, ಒಂದು ಲೋನ್ ಕೊಡೋಕ್ಕೆ ಏಜೆನ್ಸಿ ಬೇಕು. ನನ್ನ ಅವಧಿ ಕೇಳಿದವರಿಗೆಲ್ಲ ಮುಂಜಾನೆ ಮಾಡಿಕೊಟ್ಟಿದೆ, ಹೀಗಾಗಿ ಜನಗಳಿಗೆ ಬೇಜಾರಾಗಿದೆ. ಏನೋ ನನ್ನನ್ನು ಬದಲಾವಣೆ ಮಾಡಬೇಕು ಅಂತೇಳಿ ನನಗೆ ಸೋಲ್ಸಿದ್ರು ಮಾರ್ಜಿನಲ್ಲಿ. ಏನು ಆತನ ಗೆದ್ದಾದ್ಮೇಲೆ ಅವನ ಪರ್ಫಾರ್ಮೆನ್ಸು ಪ್ರತಿಯೊಬ್ಬರಿಗೂ ಬೇಜಾರು ತಂದಿದೆ. ಈ ಹೋಬಳಿದಲ್ಲಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಸಹ 100 ಜನ ಪಾರ್ಟಿ ಬಿಟ್ಟು, ಬೆಳಗ್ಗೆನೂ ಒಂದು 25 ಜನ ಪಾರ್ಟಿ ಬಿಟ್ಟು ಸೇರಿದರು, ಈಗಲೂ ಸೇರ್ತಾ ಇದ್ದಾರೆ. ಹಾಗಾಗಿ ಬಿ ಜೆ ಪಿನ ಬಿಟ್ಟು ಸುಮಾರು 1000 ಜನ ಜನತಾದಳನ ಸೇರ್ತಾರೆ. ನನ್ನ ಅವಧಿನಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ಹಾಗಾಗಿ ಜನ ಬಯಸ್ತಾರೆ. ಇವಾಗ ಒಂದು ಹೈವೇನೇ ಮಾಡಿಕೊಟ್ಟಿದ್ದೀನಿ, ಇಲ್ಲಿಗೆ ಹೈವೇನೇ ಮಾಡಿಕೊಟ್ಟಿದ್ದೀನಿ, 430 ರೂಪಾಯಿ ಹಂಗೆ ಜನ ಬಯಸ್ತಾರೆ. ಮುಖಂಡ ರಮೇಶ್ ಮಾತನಾಡಿ, ಎಂಟಿ ಕೃಷ್ಣಪ್ಪನವರು ನೇರವಾದಿ, ಅವರಿಗಿರುವ ಗಟ್ಸ್ ಯಾರಿಗೂ ಇಲ್ಲ. ಹೇಗೆಲ್ಲ ಕೆಲಸ ಮಾಡಿಸಬೇಕು, ಅನುದಾನ ಹೇಗೆಲ್ಲ ತರಬಹುದು ಎಂದು ತಿಳಿದಿರುವ ನಾಯಕ ಅವರು ಎಂದು ತಿಳಿಸಿದರು. ಏನ್ ಕಾರಣ ಅಂದ್ರೆ ಅಲ್ಲಿ ಶಾಸಕರು ಇರ್ಬೋದು, ಸರ್ಕಾರದಿಂದ ಯಾವುದೇ ರೀತಿ ಸೌಲಭ್ಯವಾದ ಒಂದು ಗ್ರಾಮ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಏನ್ ಸರ್ಕಾರ ಸೌಲಭ್ಯಗಳನ್ನ ಒಂದೂ ಕೊಟ್ಟಿಲ್ಲ. ರಸ್ತೆ ಚರಂಡಿ ಬಿಟ್ರೆ ಒಂದ್ ಮನೆ ಇರ್ಬೋದು, ಒಂದು SC/ST ಅನುದಾನಗಳಿರ್ಬೋದು, ಗಂಗಾ ಕಲ್ಯಾಣ ಬೋರ್ ಇರ್ಬೋದು, ಒಂದು ಖಾತೆ ಪಾಣಿ ಇರ್ಬೋದು, ಯಾವುದೇ ಒಂದು ಸೌಲಭ್ಯನ ನಮ್ಮ ಗ್ರಾಮಕ್ಕೆ ಒಂದು ಈ SC ಕಾಲೋನಿಗೆ ಮಾಡಿಲ್ಲ. ಅದರಿಂದ ಎಲ್ಲ ಬೇಸತ್ತು. ಇವತ್ತು ಎಂ ಟಿ ಕೃಷ್ಣಪ್ಪ ಅವ್ರದ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನ ಮೆಚ್ಚಿ ಯಾವುದೇ ಕಾರ್ಯಕ್ರಮ ಆಗಿರ್ಬೇಕು, ಒಂದು ಗಡಸ್ತನ ಇರಬೇಕು ಅಂತ ಒಂದು ಅವರು ಒಂದು ದಿಟ್ಟತನ ಮೆಚ್ಚಿಬಿಟ್ಟು ಎಲ್ಲ ಕಾರ್ಯಕರ್ತರು ಇವತ್ತು BJP ಮತ್ತು ಕಾಂಗ್ರೆಸ್ ತೋರೋದು ಇವತ್ತು JDS ಸೇರ್ಪಡೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ JDS ಮುಖಂಡ ಬಾಣಸಂದ್ರ ರಮೇಶ್, JDS ಹೋಬಳಿ ಅಧ್ಯಕ್ಷ ಬೋರಪ್ಪನಹಳ್ಳಿ ಕುಮಾರಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಈಶ್ವರ್ ಗೌಡ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಖಾಸಗಿ ಬಸ್ಗಳು RTO ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅನುಮತಿ ಇಲ್ಲದೆ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗಗಳಿಗೆ ಹೋಗುತ್ತಿದ್ದರು. RTO ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಚಿಂತಾಮಣಿಯಲ್ಲಿ RTI ಕಾರ್ಯಕರ್ತ ಸೈಯದ್ ಮಲಿಕ್ ಪಾಷಾ ಆರೋಪಿಸಿದ್ದಾರೆ. ಚಿಂತಾಮಣಿ ನಗರ ಭಾಗದಿಂದ ಪ್ರತಿನಿತ್ಯ ಸುಮಾರು 20 ಹೆಚ್ಚು ಖಾಸಗಿ ಬಸ್ಸುಗಳು ನಿಯಮಗಳನ್ನು ಗಾಳಿಗೆ ತೂರಿ RTO ಕಚೇರಿಯ ಮುಂದೆಯಿಂದ ಹೋಗುತ್ತಿದ್ದರು. ಅಧಿಕಾರಿಗಳಿಗೆ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಇದ್ದಾರೆ. ಕಳೆದ 4 ವರ್ಷಗಳ ಹಿಂದೆ ಚಿಂತಾಮಣಿ ಮತ್ತು ಮುರುಘಮಲ್ಲ ಮಾರ್ಗ ಮಧ್ಯದಲ್ಲಿ ಖಾಸಗಿ ಬಸ್ ಅಪಘಾತವಾಗಿದ್ದು 12 ಮಂದಿ ಮೃತಪಟ್ಟಿದ್ದಾರೆ. ಖಾಸಗಿ ಬಸ್ಸಿಗೆ ಆ ಮಾರ್ಗದಲ್ಲಿ ಹೋಗುವ ಅನುಮತಿ ಇಲ್ಲದೆ ಇರುವ ಕಾರಣ ಅದರಲ್ಲಿ ಮೃತಪಟ್ಟವರಿಗೆ ಇದುವರೆಗೂ ವಿಮೆ ಆಗಲಿಲ್ಲ ಎಂದು ಹೇಳಿದರು. ಖಾಸಗಿ ಬಸ್ಗಳು ಈ ಬೆಂಗಳೂರು ರೂಟಲ್ಲಿ ಸುಮಾರು 23 ಬಸ್ಗಳಿಗೆ ಪರವಾನಗಿ ಕೊಟ್ಟಿದ್ದಾರೆ ಸರ್ಕಾರ. ಈಗ ಸದ್ಯಕ್ಕೆ ಚಿಂತಾಮಣಿ ಈ 23 ಬಸ್ಸಲ್ಲಿ ಸುಮಾರು 4-5 ಬಸ್ಸದು ಪರ್ಮಿಟ್ ರಿನ್ಯೂವಲ್ ಆಗಿಲ್ಲ. ಆಗದಿರೋನು ಇವರು ಬಸ್ಗಳು ಮೊನಪಲ್ಲಿ ರೂಟಲ್ಲಿ ಓಡಿಸ್ತಾರೆ. ಇವ್ರಿಗಿರೋ ರೋಡು ರೂಟು ಆ್ಯಸ್ ಪರ್ ಗೌರ್ಮೆಂಟು ಪರ್ಮಿಟಲ್ಲಿ
ಇನ್ನರ್ ರೂಟ್ಸ್ ಕೊಟ್ಟಿದ್ದಾರೆ. ಸೊ ಕೈವಾರ ಕೈವಾರ ಒಳಗಡೆ ಹಳ್ಳಿಗಳು, ಕ್ಯಾನ್ಲೂರು ಕ್ಯಾನ್ಲೂರು ಒಳಗಡೆ ಹಳ್ಳಿಗಳಿಗೆಲ್ಲ ಹೋಗಿ ಇವರು ಬೆಂಗಳೂರು ರೀಚ್ ಆಗಬೇಕು. ಇದು ಸುಮಾರು 140 160 ಕಿಲೋಮೀಟರ್ಗೆ ಇವರಿಗೆ ರೂಟ್ ಸರ್ವೆ ಇದೆ. ಈ ರೂಟಲ್ಲೇ ಹೋಗಬೇಕು ಅಂತ ಕಂಪ್ಲೀಟ್ ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ಸ್ ಇದು. ಇವರು ಇಷ್ಟ ಬಂದಂಗೆ ಹೋಗೋಕ್ಕೆ ಇಲ್ಲ. ಸ್ಟೇಜ್ ಕ್ಯಾರೇಜ್ ಅಂದರೆ ಪ್ರತಿಯೊಂದು ಹಳ್ಳಿ ಸ್ಟೇಜ್ಗೂ ಇವರು ಸ್ಟಾಪ್ ಕೊಟ್ಕೊಂಡು ಹೋಗಬೇಕು ಅನ್ನೋದು ಪದ್ಧತಿ. ಇವ್ರು ಏನು ಮಾಡ್ತಿದ್ದಾರೆ, ಈ ಹೈವೇ ರೋಡಲ್ಲೇ ಡೈರೆಕ್ಟು ಮೂರ್ಗಮಲ ಟು ಬೆಂಗಳೂರು ಹೈವೇ ಹೊಡ್ಕೊಂಡು ಹೋಗ್ತಿದ್ದಾರೆ, ಯಾರೂ ಕೇಳೋದಿಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ, ಚಿಂತಾಮಣಿ ಕ್ಷೇತ್ರದಲ್ಲಿ ವೇಮಗಲ್ಲು ಮತ್ತು ನರಸಾಪುರ ಯಾವಾಗ ಇಂಡಸ್ಟ್ರಿಯಲ್ ಏರಿಯಾಗಳು ಆಗಿದೆಯೋ, ಸುಮಾರು 1000 ಯುವಕರು ಅಲ್ಲಿ ಜಾಬ್ ಮಾಡಿಕೊಂಡು ಇದ್ದಾರೆ. ಅವ್ರಿಗೆ ಡೈಲಿ ಟ್ರಾವೆಲ್ಗೆ ವ್ಯವಸ್ಥೆ ಇರಬೇಕು. KSRTC ಅವ್ರದ್ದು ಯಾವುದೂ ಬಸ್ ವ್ಯವಸ್ಥೆ ಆ ಕ್ಷೇತ್ರಕ್ಕೆ ಇಲ್ಲ. ಈಗ ನಮ್ಮ ಜನರು, ನಮ್ಮ ಹುಡುಗರು ಡೈಲಿ ಟ್ರಾವೆಲ್ಗೆ ಎಲ್ಲಿ ಹೋಗಬೇಕು? ಇವರು ಕ್ಯಾನ್ಲೂರು ಐದು ಕಡೆ ಇವರು ಹೋಗಲ್ಲ ಅಂತಾರೆ. ಹೋಗ್ಬೇಕಿರೋದು ಸತ್ಯಾಂಶ ಹೋಗಿ ಹಂಗೆ, ಇವ್ರು ಹೋಗಲ್ಲ, ನಾವು ದರ್ಬಾರ್ ಹಿಂಗೆ ಈ ರೋಡ್ ಕೊಡ್ತೇವೆ. ತಾಲೂಕಿನಲ್ಲಿ ಆಟೋ ಹಾಗೂ ಟ್ಯಾಕ್ಸಿಗಳನ್ನು ಹಿಡಿದು ಅವರಿಗೆ ದಂಡ ವಿಧಿಸಿ ತೊಂದರೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ? ಖಾಸಗಿ ಬಸ್ಸುಗಳಿಗೆ ಸ್ವತಂತ್ರವಾಗಿ ಬಿಟ್ಟಿರುವುದು ಯಾಕೆ ಎಂದು ಪ್ರಶ್ನಿಸಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಗುಡಿಬಂಡೆಯ ಬಾಪೂಜಿ ನಗರದಲ್ಲಿರುವ ಪ್ರತಿಷ್ಠಿತ ಶ್ರೀ ಸಾಯಿ ವಿದ್ಯಾನಿಕೇತನ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಾಳಿಪಟ ಉತ್ಸವವನ್ನು ಆಯೋಜಿಸಲಾಗಿತ್ತು. ವರ್ಷವಿಡೀ ಶಾಲೆ, ಓದು, ಬರಹ, ಹೋಮ್ವರ್ಕ್ಗಳಲ್ಲೇ ಮುಳುಗಿ ಯಾಂತ್ರಿಕ ಬದುಕಾಗಿರುವ ಮಕ್ಕಳು ಇಂದು ಯಾವುದೇ ಓದು ಬರಹದ ಗೊಡವೆ ಇಲ್ಲದೆ ತಾವೇ ತಯಾರಿಸಿದ್ದ ಗಾಳಿಪಟವನ್ನು ಹಾರಾಡಿಸಿ ಸಂಭ್ರಮಿಸಿದರು. ಶಿಕ್ಷಕರು ಮಕ್ಕಳಲ್ಲಿ ಒಂದಾಗಿ ಜೊತೆಯಾದರು. ನೂರಾರು ಮಕ್ಕಳು ಗಾಳಿಪಟ ಹಾರಿಸಲು ಪ್ರಯತ್ನಿಸುತ್ತಿದ್ದ ದೃಶ್ಯಗಳು ನೋಡುಗರಿಗೆ ಮುದ ನೀಡುತ್ತಿತ್ತು. ಸಮಯದಲ್ಲಿ ಶ್ರೀ ಸಾಯಿ ವಿದ್ಯಾನಿಕೇತನ್ ಶಾಲೆಯ ಮುಖ್ಯಸ್ಥ ರಾಮಾಂಜನೇಯ ಮಾತನಾಡಿ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಾಳಿಪಟ ಉತ್ಸವ ಇದು ಮೊದಲ ಬಾರಿಗೆ ನಮ್ಮ ಶಾಲೆಯಿಂದ ನಡೆಸಲಾಗುತ್ತಿರುವ ವಿನೂತನ ಕಾರ್ಯಕ್ರಮ. ನಮ್ಮ ಶಾಲೆಯ ಮಕ್ಕಳು ಪೋಷಕರ ಸಹಕಾರದಿಂದ ತಯಾರಿಸಿದ ಗಾಳಿಪಟವನ್ನು ಹಾರಿಸಿ ನಲಿಯುವ ಕಾರ್ಯವಾಗಿದೆ. ಮುಂದಿನ ವರ್ಷದಿಂದ ಈ ಕಾರ್ಯಕ್ರಮವು ಮುಂದುವರಿಯಲಿದೆ ಎಂದು ತಿಳಿಸಿದರು. ಖುಷಿಯಾಗಿದ್ದ ಮಕ್ಕಳು ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಸಂತಸ ಹಂಚಿಕೊಂಡರು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಗುಡಿಬಂಡೆ ತಾಲೂಕಿನ ಎಲ್ಲ ಜನತೆಗೂ ಮತ್ತು ಶ್ರೀ ಸಾಯಿ ವಿದ್ಯಾನಿಕೇತನ ಪೋಷಕರಿಗೂ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳುತ್ತಾ, ಈ ಒಂದು ಏನು ಚಿನ್ನರ ಗಾಳಿಪಟ ಉತ್ಸವ ಏನು ಸಲ ಇವತ್ತು ಮಾಡ್ತಾ ಇದ್ದೀವಿ, ಇದು ಮೊದಲನೇ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ, ಇನ್ನು ಮುಂದಿನ ವರ್ಷವೂ ಸಹ ಇದೇ ಥರ ಪ್ರಾರಂಭ ಮಾಡ್ತೀವಿ. ಇದರ ಉದ್ದೇಶ ಮಕ್ಕಳೇ ತಮ್ಮ ಪೋಷಕರ ಒಂದು ಸಹಕಾರದಿಂದ, ಅವರ ಒಂದು ಸಹಾಯದಿಂದ, ಅವರೇ ಪ್ರಾಜೆಕ್ಟ್ ವರ್ಕ್ ಅಂತ ಅದನ್ನು ರೆಡಿ ಮಾಡಿ ಈ ಒಂದು ಏನು ಕೈಟ್ ಅಂದರೆ ಗಾಳಿಪಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಮಕ್ಕಳ ಕೈಯಲ್ಲೇ ಇದು ಮಾಡಿಸ್ಬೇಕು, ಇದು ಸಂಕ್ರಾಂತಿ ಹಬ್ಬದ ಒಂದು ಪ್ರಯುಕ್ತ ಇದನ್ನು ನಾವು ಮಾಡಿಸ್ತಾ ಇದ್ದೀವಿ. ಇದು ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಪೋಷಕರಿಗೂ ಮತ್ತು ನಮ್ಮ ಶಿಕ್ಷಕರಿಗೂ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಹೃದಯಪೂರ್ವಕವಾಗಿ ಅವರಿಗೆ ವಂದನೆಗಳು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ಓಲ್ದಾರ್ ಗಟ್ಟಿ ಅಂತೇನು ಹೇಳಿದೆ ನರಸಿಂಹಸ್ವಾಮಿ ಗುಟ್ಟದ ಮೇಲೆ ನಾವು ಪ್ರಾರಂಭಿಸ್ತೀವಿ ಸರ್. ನಾನು ಶ್ರೀ ಸಾಯಿ ವಿದ್ಯಾನಿಕೇತನದಲ್ಲಿ ಓದ್ತಾ ಇದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಗಾಳಿಪಟ ಎಲ್ಲ ಮಾಡಿದ್ದಾರೆ. ಸೊ ಗಾಳಿಪಟ ಉತ್ಸವ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ತಾರೆ ಎಲ್ಲರೂ. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿಯಾಗ್ತದೆ, ಚೆನ್ನಾಗಿದೆ. ಈ ಸಮಯದಲ್ಲಿ ಶ್ರೀ ಸಾಯಿ ವಿದ್ಯಾನಿಕೇತನ್ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ, ಸಹ ಶಿಕ್ಷಕರಾದ ದಿವ್ಯಾ, ಪದ್ಮಾ, ರಾಧಾ, ತಹಸೀನಾ, ನಯೀಮಾ, ಮಂಜುಳಾ, ಪಾರ್ವತಿ, ಪಲ್ಲವಿ, ಸುಧಾ, ಲಕ್ಷ್ಮಿ ಮೊದಲಾದವರು ಭಾಗವಹಿಸಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. 2023 ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಗುಂಡ್ಲುಪೇಟೆಯಲ್ಲಿ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿರುವ JDS ಪಕ್ಷವು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದು ಅಭ್ಯರ್ಥಿ ಕಡಬೂರು ಮಂಜುನಾಥ್ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯ ಚುರುಕುಗೊಂಡಿದೆ.
ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ರೈತ ಸಂಘದ ನಿಷ್ಠಾವಂತ ಕಾರ್ಯಕರ್ತ ಕಡಬೂರು ಮಂಜುನಾಥ್ ಹೆಸರು ಅಂತಿಮವಾದ ಹಿನ್ನೆಲೆ ಈಗಿನಿಂದಲೇ ಪಕ್ಷ ಸಂಘಟನೆ ಕಾರ್ಯ ಚುರುಕುಗೊಂಡಿದೆ. ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿನ ಹಲವು ಕಾರ್ಯಕರ್ತರು ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಮಲೆಯೂರು ಗ್ರಾಮದ 40ಕ್ಕೂ ಹೆಚ್ಚು ಮಂದಿ ಕಡಬೂರು ಮಂಜುನಾಥ್ ನೇತೃತ್ವದಲ್ಲಿ ಅಧಿಕೃತವಾಗಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ರೈತ ಹಾಗೂ ನೊಂದವರ ಪರ ಕೆಲಸ ಮಾಡುವ ನಿಟ್ಟಿನಲ್ಲಿ ನಿರಂತರವಾಗಿ ಮುಂದೆ ಸಾಗುತ್ತೇವೆ. ನಾವು ಯಾರನ್ನೂ ಟೀಕೆ ಮಾಡುವ ಪ್ರಕ್ರಿಯೆಗಿಳಿಯುವುದಿಲ್ಲ. ಜನಪರವಾಗಿ ಕೆಲಸ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ನಿಮ್ಮ ಸೇವೆ ಮಾಡಲು ಜೆಡಿಎಸ್ ಪಕ್ಷಕ್ಕೆ ಶಕ್ತಿ ತುಂಬಬೇಕು ಎಂದರು. ಕಟ್ಟುವಂತ ದೃಷ್ಟಿಯನ್ನ ಇಟ್ಕೊಂಡು ಇಲ್ಲೆಲ್ಲ ಬಂದು ಭೇಟಿಯನ್ನ ಮಾಡಿ ನಮ್ಮ ಜೊತೆಯೆಲ್ಲ ಆಗಮಿಸಿರತಕ್ಕಂತ ಎಲ್ಲ ಗುಂಡ್ಲುಪೇಟೆ ತಾಲೂಕಿನ ಜೆಡಿಎಸ್ ಬೆಂಬಲಿತ ಎಲ್ಲ ಮುಖಂಡರೇ ಹಾಗೂ ಜೆ ಡಿ ಎಸ್ ಒಂದು ಸೈನ್ಯವನ್ನು ಬಲಪಡಿಸ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಏನು ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಏನು ನಡೀತಾ ಇದೆ, ಯಾವ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಅಂತಕ್ಕಂಥದನ್ನು ನೀವೆಲ್ಲರೂ ಸಹ ನೋಡಿದ್ದೀರಿ. ಇವತ್ತು ರೈತ ಪರವಾದಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಸರ್ಕಾರಗಳು ಪ್ರಮಾಣ ವಚನವನ್ನು ಸ್ವೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲ ಮುಂದೆ ಬಂದಿರತಕ್ಕಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ. ಆದರೆ ಸರ್ಕಾರವನ್ನು ರಚನೆ ಮಾಡಿದ ಮೇಲೆ ರೈತರ ಆದಾಯವನ್ನು ನಾವು ದುಪ್ಪಟ್ಟು ಮಾಡ್ತೇವೆ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟ ಮೇಲೆ ರೈತರ ಕಡೆ ಗಮನ ಹರಿಸಿರ್ತಕ್ಕಂಥದ್ದನ್ನು ಯಾರೂ ಸಹ ಇವತ್ತುವರೆಗೆ ಗಮನದಲ್ಲಿ ನೋಡಿಲ್ಲ. ಈಗ ನೋಡಿ, ನಾವು ರೈತರಿಗೆ ಸಹಾಯಧನ ಕೊಡ್ತೀವಿ ಅಂತೇಳಿ 2,000 ಕೊಡ್ತಾರೆ, ಗೊಬ್ಬರಕ್ಕೆ ಒಂದು ಮೂಟ ಗೊಬ್ಬರಕ್ಕೆ 2,000 ರೂಪಾಯಿ ಜಾಸ್ತಿ. ಶಿವಕುಮಾರ್ ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ರಾಜ್ಯದಲ್ಲಿ ಈ ವರ್ಷ ಭರ್ಜರಿ ಮಾವು ಫಸಲು ರೈತರ ಕೈ ಸೇರಲಿದೆ ಎಂದು ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಾಸುದೇವ ಮೂರ್ತಿ ಕೋಲಾರದಲ್ಲಿ ತಿಳಿಸಿದ್ದಾರೆ. ಮಾವು ಬೆಳೆಯುವ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿರುವ ವಾಸುದೇವ ಮೂರ್ತಿ ಅವರು ಮಾವು ಫಸಲು ಬಗ್ಗೆ ಮಾಹಿತಿ ನೀಡಿದ್ದು, ಈ ವರ್ಷ ರೈತರಿಗೆ ಉತ್ತಮ ಫಲಸ್ಸು ಹಾಗೂ ಒಳ್ಳೆಯ ದರವೂ ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಕಳೆದ 3 ತಿಂಗಳಲ್ಲಿ ಅಕಾಲಿಕ ಮಳೆಯಿಂದಾಗಿ ಮಾವಿನ ಗಿಡದಲ್ಲಿ ಹೂ ಉದರುವ ಪರಿಸ್ಥಿತಿ ಉಂಟಾಗಿತ್ತು. ಹಾಗಾಗಿ ಮಾವಿನ ಫಸಲು ಕುಂಠಿತ ಎನ್ನುವ ಆತಂಕ ಎದುರಾಗಿತ್ತು. ಇದೀಗ ಉತ್ತಮ ವಾತಾವರಣದಿಂದ ಫಸಲು ಭರ್ಜರಿಯಾಗಿ ಸಿಗಲಿದೆ ಎಂದು ತಿಳಿಸಿದರು. ಆದ್ಮೇಲೆ ಅನೇಕ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಿಗೆ ಪ್ರವಾಸ ಮಾಡಿದೆ. ಎಲ್ಲ ಕಡೆಯಲ್ಲೂ ಕೂಡ ಈ ಸತಿ ಭಾಳ ಚೆನ್ನಾಗಿ ಫಸಲು ಬರ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದೀವಿ. ಯಾಕೆ ಅಂತಂದರೆ ಮಳೆ ಈ ಸತಿ ಡಿಸೆಂಬರಲ್ಲಿ ಕೂಡ ಒಳ್ಳೆಯ ಮಳೆ ಆಯಿತು. ರಾಜ್ಯದ ಇಡೀ ರಾಜ್ಯದಲ್ಲಿ ಕೂಡ ಸೈಕ್ಲೋನ್ ಎಫೆಕ್ಟು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಮಳೆ ಆಯಿತು. ಅದರಿಂದ ಒಂದು ಸ್ವಲ್ಪ ಫ್ಲವರಿಂಗ್ ಲೇಟ್ ಆಗಿದೆ. ತಡ ಆದರೂ ಕೂಡ ಈಗ ಎಲ್ಲ ಕೂಡ ನಾವು ಚಿಗುರು ಬರುತ್ತೆ ಅಂತಕ್ಕಂಥ ಅನುಮಾನ ಇತ್ತು. ಆದರೆ ಚಿಗುರು ಬರದೆ ಈಗೆಲ್ಲ ಕೂಡ ಹೂವು ಏನು ಒಡೆಯೋಕ್ಕೆ ಒಂದು ಸ್ಟಾರ್ಟ್ ಆಗಿದೆ. ಆ ಹೂವು ಬರ್ತಕ್ಕಂಥ ಇದರಲ್ಲಿ ನಮ್ಮ ಏನು ಈ ಸತಿ ಒಳ್ಳೆಯ ಕ್ರಾಪ್ ಬರುವಂಥದ್ದು ಇದೆ, ಜೊತೆಗೆ ಒಳ್ಳೆಯ ರೇಟ್ ಕೂಡ ಸಿಗ್ಬೋದು ಅಂತಕ್ಕಂಥದ್ದು. ಯಾಕೆಂತಂದರೆ ಲಾಸ್ಟ್ ಟೈಮು ಪಲ್ಪ್ಗೆ ಏನು ನಮ್ಮ ತೋತಾಪುರಿ ಮಾವಿನಕಾಯಿ 70,000 ಹೋಯ್ತು. 1 ಟನ್ನು 70,000 ರೂಪಾಯಿವರೆಗೂ ನಾವು ಯಾವತ್ತೂ ಕೂಡ ಕಂಡಿಲ್ಲ ಅಂಥ ರೇಟ್ ಹೋಯ್ತು. ಆ ಪಲ್ಪು ಡಿಮ್ಯಾಂಡ್ ಇದ್ದಿದ್ದರಿಂದ ಲಾಸ್ಟ್ ಟೈಮ್ 70,000 ಹೋಯ್ತು. ಈಗ ಪಲ್ಪು ನಮ್ಮ ದೇಶದಲ್ಲಿ ಸ್ಟಾಕ್ ಇಲ್ಲ. ಈಗ ಕೂಡ ಗಲ್ಫ್ ಕಂಟ್ರೀಸಿಂದ ಬೇಕಾದಷ್ಟು ಡಿಮ್ಯಾಂಡ್ ಇದೆ. ಈ ಸತಿ ಕೂಡ ಒಳ್ಳೆ ರೇಟ್ ಸಿಗುತ್ತೆ. ರೈತರು ಆದಷ್ಟು ಕೂಡ ಎಲ್ಲರೂ ಕೂಡ ಸ್ವಂತವಾಗಿ ಇಟ್ಕೊಂಡು ಮಾರ್ಕೊಳ್ಳೋದು ಒಳ್ಳೇದು ಅಂತಕ್ಕಂಥ ಮಾತಾಡ್ತೇನೆ. ಒಳ್ಳೆ ಬೆಳೆ ಬರುತ್ತೆ. ನಮ್ಮ ಕಡೆಯಿಂದ ಒಳ್ಳೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೊಡ್ತೀವಿ, ಮಾರ್ಕೆಟಿಂಗು ಮಾಡಿಕೊಡ್ತೀವಿ. ಯಾರಾದರೂ ರೈತರು ಸ್ವಂತವಾಗಿ ಏನು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಸಹಾಯನೂ ಮಾಡ್ತೀವಿ. ಏನು ನಮ್ಮ ಅರಬ್ ಕಂಟ್ರೀಸು ಅಥವಾ ಯುರೋಪ್ ಕಂಟ್ರೀಸಲ್ಲಿ ಅವರೇನಾದರೂ ಒಂದು ಎಕ್ಸ್ಪೋರ್ಟ್ ಮಾಡೋ ರೀತಿಯಲ್ಲಿದ್ದರೆ ನಾವಲ್ಲಿ ವೇರ್ಹೌಸು ಬಾಡಿಗೆಗೆ ತೊಗೊಳ್ಳೋಕ್ಕೆ ನಮ್ಮ ಕಡೆಯಿಂದ ಕೂಡ ಏನು ಕೇಂದ್ರ ಸರ್ಕಾರದಿಂದ ಒಂದಷ್ಟು ಅವರಿಗೆ ಸಬ್ಸಿಡಿ ಕೊಡುವಂಥ ಕೂಡ ವ್ಯವಸ್ಥೆ ಇದೆ. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಸಫಲ್ ಕಂಪನಿ NDDB ವತಿಯಿಂದ ಸರ್ಕಾರಿ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ 120 ಕೋಟಿ ವೆಚ್ಚದಲ್ಲಿ ಫಲ್ಟ್ ಫ್ಯಾಕ್ಟರಿ ತೆರೆಯುವುದಾಗಿ ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಾಸುದೇವ ಮೂರ್ತಿ ತಿಳಿಸಿದ್ದಾರೆ. ಫೆಬ್ರವರಿ ತಿಂಗಳ ಕೊನೆಯಲ್ಲಿ ಫಲ್ಟ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಭೂಮಿ ಪೂಜೆಯೂ ನಡೆಯಲಿದ್ದು,
ಮುಳುಬಾಗಿಲು ತಾಲೂಕಿನ ನಂಗಲಿ ಬಳಿ ಇದಕ್ಕಾಗಿ 30 ಎಕರೆ ಜಾಗವನ್ನು ಗುರುತಿಸಲಾಗಿದ್ದು ಸರ್ಕಾರದ ಹಂತದಲ್ಲಿ ಹಸ್ತಾಂತರ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯತಕ್ಕಂಥ ಜಿಲ್ಲೆ ಅಂತಕ್ಕಂಥದ್ದು ಹೆಸರಿದ್ರೆ ಎರಡನೇದಾಗಿ ನಮ್ಮ ರಾಮನಗರ ಕೂಡ ಇದೆ. ಆದರೆ ರಾಮನಗರ ಬೆಳೆಯುವಂಥ ಬೆಳೆ ವಿಪರೀತ ತಿನ್ನಕ್ಕಾಗೆ ಹಣ್ಣು ಬೆಳೀತಕ್ಕಂಥದ್ದು ಆಲ್ಫಾನ್ಸೆ ಜಾಸ್ತಿ ಇರೋದ್ರಿಂದ ಅದು ಎಲ್ಲರೂ ಕೂಡ ತಿನ್ನಕ್ಕೆ ಉಪಯೋಗಿಸ್ತಾರೆ. ನಮ್ಮಲ್ಲಿ ಪಲ್ಪ್ಗಾಗುವಂಥ ಏನು ತೋತಾಪುರಿ ಇತರೆ ಬೆಳೆಗಳ ಇತರೆ ಜಾತಿಯ ಮಾವುಗಳು ಕೂಡ ಇದೆ. ಅದರಿಂದ ನಮ್ಮಲ್ಲಿ ಕೋಲಾರ ಜಿಲ್ಲೆಗೆ ಈಗಾಗಲೇ ನಮ್ಮ ಏನು ಸಫಲ್ ಕಂಪನಿ ಏನು ನಮ್ಮ ಎನ್ ಡಿ ಡಿ ಬಿ ಇದೆ ಅದರ ಮುಖಾಂತರ ಒಂದು 100-120 ಕೋಟಿ ಬಂಡವಾಳ ಹಾಕಿ ಒಂದು ಏನು ಪಲ್ಪ್ ಯೂನಿಟ್ ಮಾಡಬೇಕು ಅಂತ ಈಗಾಗಲೇ ಗುರುತಿಸಿದ್ದಾರೆ. ಈಗಾಗಲೇ ಜಮೀನನ್ನು ಕೂಡ ಬಂದು ನೋಡ್ಕೊಳ್ಳೋಗಿದ್ದಾರೆ. ಸರ್ಕಾರದ್ದು ಮತ್ತು ಪ್ರೈವೇಟ್ ಎರಡೂ ನೋಡಿದ್ದಾರೆ. ನಾನು ಇನ್ಸ್ಪೆಕ್ಷನ್ ಮಾಡಿದ್ದೀನಿ. ನಮಗೆ ಲೆಟ್ರು ಬರೆದಿದ್ದಾರೆ ಅವರು. ನಾವು ಕೂಡ ಅದರ ಬಗ್ಗೆ ಜಿಲ್ಲಾಧ್ಯಕ್ಷರ ಹತ್ರ ಮಾತಾಡಿ ಜಿಲ್ಲಾ ನಮ್ಮ ಏನು ಜಿಲ್ಲಾಧಿಕಾರಿಗಳಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮ್ಯಾಂಗೋ ಬೋರ್ಡಿಂದ ಒಂದು ಲೆಟ್ರು ಕೊಟ್ಟಿದ್ವಿ. ಅವರು ಪ್ರೋಸೆಸ್ ಮಾಡಿ ಹುಡುಕುವಂಥ ಕೆಲಸ ಮಾಡಿದ್ದಾರೆ ಸರ್ಕಾರ ಜಮೀನು. ಜೊತೆಗೆ ಬೇರೆ ಪ್ರೈವೇಟ್ ಲ್ಯಾಂಡ್ ನೋಡಿದ್ವಿ. ನನಗನ್ಸುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಫೆಬ್ರವರಿ 28-25 ಒಳಗಡೆನೆ 25-26 ಒಳಗಡೆ ಭೂಮಿ ಪೂಜೆ ಮಾಡುವಂಥದ್ದು ಕೂಡ ಕಾರ್ಯಕ್ರಮ ನಡೀತದೆ. ಆದರೆ ಒಂದೇಳಕ್ಕೆ ಇಚ್ಛಪಡ್ತೇನೆ, 35 ಎಕರೆ ಜಮೀನು ಈಗಾಗಲೇ ನೋಡಿದ್ವಿ. ಮುಳಬಾಗಿಲು ತಾಲೂಕು ಬಂಡಳ್ಳಿ ಅಥವಾ ನಮ್ಮ ಏನು ಕಸಬಾ ಹೋಬಳಿ ತಾತಗಲ್ಲು ಪಕ್ಕದಲ್ಲಿ ಎರಡು ಜಾಗ ಪ್ರೈವೇಟ್ ಜಾಗ ನೋಡಿದ್ವಿ. ಸರ್ಕಾರಿ ಜಾಗ ನಮ್ಮ ಏನು ನಂಗ್ಲಿ ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಜಾಗ ಕೂಡ ನೋಡಿದ್ವಿ. ಈಗಾಗಲೇ ಅಲ್ಲಿ ಮಟನ್ ಏನು ಅಭಿವೃದ್ಧಿ ಮಂಡಳಿಗೆ ಏನು ಮಾಂಸ ಅಭಿವೃದ್ಧಿ ಕುರಿ ಮತ್ತು ಉಣ್ಣೆ ಇದಕ್ಕೆ ಮಾಂಸ ಯೂನಿಟ್ಗೆ ಒಂದು 10 ಎಕರೆ ಜಮೀನು ಕೊಟ್ಟಿದ್ದಾರೆ. ಅಲ್ಲೇ ಪಕ್ಕದಲ್ಲೇ ಒಂದು 40 ಎಕರೆ ಜಮೀನಿದೆ, ಅದರಲ್ಲೂ 30 ಎಕರೆ ನಾವು ಈಗಾಗಲೇ ಕೇಳಿದ್ದೇವೆ. ಅದು ಸರ್ಕಾರದ ಗಮನ ಸರ್ಕಾರದ ಹಂತದಲ್ಲಿ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಕೈವಾರ ಹೋಬಳಿಯ ಪೇರುಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂದನಹಳ್ಳಿ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಿಸಲು ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಶಾಸಕರು, ಕೆಂದನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ 50 ಲಕ್ಷದ ಸಿಸಿ ರಸ್ತೆಗಳು ಮತ್ತು 20 ಲಕ್ಷ ಮೌಲ್ಯದ ಸರ್ಕಾರಿ ಶಾಲೆಯ ಕಟ್ಟಡ ನಿರ್ಮಾಣವಾಗಿದ್ದು ಈಗ 20 ಲಕ್ಷ ವೆಚ್ಚದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಇನ್ನು ವಾಲ್ಮೀಕಿ ಭವನ ಕಾಮಗಾರಿ 4 ತಿಂಗಳುಗಳಲ್ಲಿ ಮುಗಿಯಲಿದ್ದು ಭವನವನ್ನು ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಳಿ ಎಂದರು. ನಮ್ಮ ದಾನಿಗಳು ವೆಂಕಟೇಶಪ್ಪನವರು ನಿಜವಾಗ್ಲೂ ಕೂಡ ಇವತ್ತಿನ ಆಧುನಿಕ ಕಾಲದಲ್ಲಿ ನಾವೆಲ್ಲ ಕೂಡ ಎಲ್ಲಾ ಕಡೆನೂ ನೋಡ್ತೀವಿ, ಒಂದೊಂದು ಅಡಿಗೂ ಕೂಡ ಎಷ್ಟೇ ಜಗಳಗಳು, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಇವೆಲ್ಲ ಕೂಡ ನೋಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಆದರೆ ಬಹಳ ದೊಡ್ಡ ಮನಸ್ಸು, ವಿಶಾಲವಾದಂಥ ಹೃದಯ ಅಂತ ನಾನಾದರೂ ಭಾವಿಸ್ತೇನೆ. ಇವರು ನಿಜವಾಗ್ಲೂ ಕೂಡ ಇವತ್ತು ಆ ಮಹರ್ಷಿ ವಾಲ್ಮೀಕಿ ಭವನಕ್ಕೆ 30x60 ಸೈಟನ್ನು ಉಚಿತವಾಗಿ ದಾನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಆ ಕುಟುಂಬಕ್ಕೆ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ, ದೇವರು ಇನ್ನೂ ಅವರ ಹೆಚ್ಚು ಆಯುಷ್ ಆರೋಗ್ಯ ಐಶ್ವರ್ಯ ಭಗವಂತ ಕಲ್ಪಿಸಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಇನ್ನು ಈ ವೇಳೆ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ 30-60 ಅಡಿ ಜಾಗವನ್ನು ಉಚಿತವಾಗಿ ನೀಡಿದ ವೆಂಕಟೇಶಪ್ಪರವರ ಕುಟುಂಬಕ್ಕೆ ದೇವರು ಒಳ್ಳೆಯದು ಮಾಡಲಿ ಎಂದು ಕೋರಿದರು. ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಮತ್ತು ಏಕಕಾಲದಲ್ಲಿ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ವಿಶೇಷ ಅನುದಾನ ಅಡಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. 4 ತಿಂಗಳಲ್ಲಿ ಈ ಒಂದು ಕಟ್ಟಡ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದನ್ನು ಗುತ್ತಿಗೆದಾರರಿಗೆ ಸೂಚಿಸಿದ್ದೇನೆ ಮತ್ತು ಗುಣಮಟ್ಟದಿಂದ ಕೂಡಿರಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇನೆ. ಅದರ ಜೊತೆಗೆ ವಿಶೇಷ ಅನುದಾನ ಶಿಕ್ಷಣ ಕ್ಷೇತ್ರದಲ್ಲಿ ಈ ಸಾರಿ ನಾವು 5.2 ಕೋಟಿ ತಗೊಂಡಿದ್ವಿ. ಇದೇ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೂಡ ಇವತ್ತು ಕಟ್ಟಡ ರೆಡಿಯಾಗಿದೆ. ಅದನ್ನು ಈಗ ಇನಾಗ್ರೇಷನ್ ಮಾಡಬೇಕು. ಮತ್ತು ರಂಗಮಂಟಪ ಮತ್ತು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಗ್ರಾಮದಲ್ಲಿ ಬಯಲ್ಸೀಮೆ ಒಂದು ಮಂಡಳಿಯಿಂದ ಕೂಡ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೂಡ ಪೂರ್ಣಗೊಳಿಸಿದ್ದೀವಿ. ಹಾಗಾಗಿ ಈ ಭಾಗದಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ವಿ. ಇವತ್ತಂತೂ ನನಗೆ ನಿಜವಾಗ್ಲೂ ಕೂಡ ಮಹರ್ಷಿ ವಾಲ್ಮೀಕಿ ಭವನ ಶಂಕುಸ್ಥಾಪನೆ ಮಾಡಿದ್ದೇವೆ. 4 ತಿಂಗಳಲ್ಲಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಕೊಂಗನಹಳ್ಳಿ ಶಿವಾರೆಡ್ಡಿ, ದೇವರಾಜ್, ಕೆಂದನಹಳ್ಳಿ ಹರೀಶ್, ಸಂತೇಕಲ್ಲಹಳ್ಳಿ ಪ್ರಭಾಕರ್ ಸೇರಿದಂತೆ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರು, ಜೆಡಿಎಸ್ ಸದಸ್ಯರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.
ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜನವರಿ 16ರಂದು ಆಯೋಜಿಸಿರುವ ನಾ ನಾಯಕಿ ಬೃಹತ್ ಸಮಾವೇಶ ಕಾರ್ಯಕ್ರಮದಲ್ಲಿ ರಾಜ್ಯಕ್ಕೆ ಪ್ರಪ್ರಥಮವಾಗಿ ಪ್ರಿಯಾಂಕಾ ಗಾಂಧಿ ಅವರು ಆಗಮಿಸುತ್ತಿದ್ದು ಈ ಕ್ಷೇತ್ರದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಬೇಕೆಂದು ಕಾಂಗ್ರೆಸ್ ಮುಖಂಡರು ಹಾಗೂ ಎಬಿಡಿ ಗ್ರೂಪ್ಸ್ನ ಅಧ್ಯಕ್ಷ ರಾಜೀವ್ ಗೌಡ ಶಿಡ್ಲಘಟ್ಟದಲ್ಲಿ ಕರೆ ನೀಡಿದ್ದಾರೆ. ನಗರದ ಎಬಿಡಿ ಕಚೇರಿಯ ಬಳಿ ಮುಖಂಡರು ಕಾರ್ಯಕರ್ತರ ಸಭೆ ಕರೆದು ಮಾತನಾಡಿದ ಅವರು, ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಕ್ಷೇತ್ರದಿಂದ ನಮ್ಮ ಕಡೆಯಿಂದ 100 ಬಸ್ ವ್ಯವಸ್ಥೆ ಮಾಡಲಾಗಿದೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಒಳ್ಳೆಯ ಕೆಲಸಗಳು ಮಾಡುವ ಸಂದರ್ಭದಲ್ಲಿ ಕೆಲವರು ಅಪಪ್ರಚಾರಗಳು ಮಾಡಿದರು, ವಿಷ ಹಾಕಿದರೂ ಸಹ ಅದು ನನಗೆ ಅಮೃತವಾಯಿತು. ಕೋವಿಡ್ ಅವಧಿಯಲ್ಲಿ ಈ ಭಾಗದಲ್ಲಿ ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿದ್ದರು, ಹಲವರು ಪ್ರಾಣಗಳನ್ನು ಕಳೆದುಕೊಂಡರು. ಅಂತಹ ಸಂದರ್ಭದಲ್ಲಿ ಕನಿಷ್ಠ ಸಾಂತ್ವನ ಹೇಳುವುದಕ್ಕೂ ಹೋಗಲಿಲ್ಲವೆಂದು ವಿ ಮುನಿಯಪ್ಪರವರನ್ನ ಉದ್ದೇಶಿಸಿ ಪರೋಕ್ಷವಾಗಿ ಟಾಂಗ್ ನೀಡಿದರು. ಕಾಂಗ್ರೆಸ್ ಇಂದ ಇಲ್ಲಿ ಫಸ್ಟ್ ಈಗೆಲ್ಲ ಸುಮಾರು ನಮ್ಮ ಎಲ್ಲ ಇಲ್ಲಿ ಮುಖಂಡರುಗಳು ಹೇಳ್ತಿದ್ರು. ನಾವು ಮೊದಲನೇದಾಗಿ ಪ್ರಾರಂಭ ಮಾಡಿದಾಗ ಕೋವಿಡ್ ಸಂದರ್ಭದಲ್ಲಿ ಇಲ್ಲಿ ನಾನು ಕೂಡ ಒಂದು ಸಮಾಜ ಸೇವೆ ಅಂತಾನೆ ಬಂದಿದ್ದು, ಯಾರೋ ಕಷ್ಟದಲ್ಲಿ ಇರುವಂತವ್ರಿಗೆ ಒಂದಷ್ಟು ಜನ ಸಹಾಯಕ್ಕೆ ನಿಲ್ಬೇಕು. ಭಗವಂತ ಕೊಟ್ಟಿದ್ದಾನೆ, ಅದರಲ್ಲಿ ಕಷ್ಟದಲ್ಲಿ ಒಂದವ್ರಿಗೆ ಸಹಾಯ ಮಾಡಿದ್ರೆ ಆ ಭಗವಂತ ನಮ್ಗೆ 10 ರೂಪಾಯಿ ಸಹಾಯ ಮಾಡಿದ್ರೆ 20 ರೂಪಾಯಿ 100 ರೂಪಾಯಿ ಕೊಡ್ತಾನೆ. ಕೊಡೋಣ ಭಗವಂತ ಎಲ್ರಿಗೂ. ನಾವು ಯಾವುದೇ ಜಾತಿ ಭೇದ ನೋಡಿದೆ ಏನಾಯ್ತು, ನಮ್ದು ಯಾವುದೇ ಹಬ್ಬಗಳು ಇರಲಿ, ಹಿಂದೂಗಳ ಹಬ್ಬ ಇದ್ರೆ ಅದಕ್ಕೂ ರೇಷನ್ ಕಿಟ್ಸ್ ಕೊಟ್ಟಿದೀವಿ, ಅದಕ್ಕೆ ಏನೆಲ್ಲ ಅನುಕೂಲ ಬೇಕೋ ಮಾಡ್ತಾ ಬಂದಿದ್ವಿ. ಮುಸ್ಲಿಂ ಹಬ್ಬ ಇರೋ ರಂಜಾನ್ ಹಬ್ಬ ಬಂದಾಗ ಇದನ್ನು ಕೊಟ್ವಿ, ಮೊನ್ನೆ ಕ್ರಿಸ್ಮಸ್ ಹಬ್ಬ ಬಂತು ಅದಕ್ಕೂ ಕೂಡ ನಮ್ಮ ಕಡೆಯಿಂದ ಎಷ್ಟೆಲ್ಲ ಆಗುತ್ತೋ ಅಷ್ಟು ಕಿಟ್ಟು ಕೊಡೋದಿರ್ಬೋದು, ಇನ್ನೊಂದು ಮತ್ತೊಂದು ಸಹಾಯ ಮಾಡ್ತಾ ಬಂದ್ವಿ. ಹಾಗಾಗಿ ನಾವು ಯಾವುದೇ ಜಾತಿ ಭೇದ ನೋಡಲಿಲ್ಲ. ಈಗ ನಮ್ಮ ಆಂಬ್ಯುಲೆನ್ಸ್ಗಳು ಸೇವೆ ಕೂಡ ಮಾಡ್ತಿದ್ದೀವಿ, 10 ಆಂಬ್ಯುಲೆನ್ಸ್ಗಳಿದೆ. ಅದರಲ್ಲಿ ಎಷ್ಟೋ ಜನ ಪಕ್ಷಾತೀತವಾಗಿ ಕೂಡ ಅದನ್ನು ಉಪಯೋಗಿಸ್ತಿದ್ದಾರೆ. ನಾವು ಯಾವ ಪಾರ್ಟಿ ಪಕ್ಷ ಅಂತ ಕೇಳಲಿಲ್ಲ. ಅದರಲ್ಲಿ ಎಷ್ಟೋ ಜನ ಇವತ್ತವರೆಗೂ 20,000 ಜನ 2 ವರ್ಷಕ್ಕೆ ಅದು ಉಪಯೋಗ ಪಡ್ಕೊಂಡಿದ್ದಾರೆ. ಆಂಬ್ಯುಲೆನ್ಸ್ ಉಪಯೋಗಿಸೋ ಯಾರಪ್ಪ ಅಂದ್ರೆ ಪ್ರಾಣ ಹೋಗುವಂತ ಪರಿಸ್ಥಿತಿ ಇದ್ದಾಗ ಕಾಲ್ ಮಾಡ್ತಾರೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ, ಜೀವ ಉಳಿದ ತಕ್ಷಣನೇ ಯಾವ್ದೇ ದ್ವೇಷ ಇರ್ಲಿ ಯಾವ್ದೇ ಪಾರ್ಟಿ ಇರ್ಲಿ ಫೋನ್ ಮಾಡಿ ಹೇಳ್ತಾರೆ, ನಾನು ಯಾವ ಪಾರ್ಟಿ ನಾನು ಇದ್ಕೊಳ್ಳಿ, ಇನ್ಮೇಲೆ ನಿನ್ನ ಪಾರ್ಟಿ ನನ್ನ ಉದ್ಯೋಗ ಉಳಿಸುತ್ತೆ. ಯಾವುದೇ ರಾಜಕೀಯ ಪಕ್ಷಗಳು ಚುನಾವಣೆಗೆ ಜನರ ಬಳಿ ಹೋದಾಗ ಮಾಡಿರುವ ಒಳ್ಳೆಯ ಕೆಲಸ ಹೇಳಿಕೊಂಡು ಹೋಗಬೇಕಾಗುತ್ತದೆ. ಆದರೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೆ ದುಡಿದಿರುವವರು ಮುಖಂಡರು ಕಾರ್ಯಕರ್ತರು ಅನುಭವಿಸಿರುವ ನೋವನ್ನ ಹಂಚಿಕೊಂಡಿದ್ದಾರೆ. ರಾಜೀವ್ ಗೌಡರು ಮಾಡಿರುವ ಒಳ್ಳೆಯ ಕೆಲಸಗಳನ್ನ ಹೇಳಿಕೊಂಡು ಜನರ ಬಳಿ ಮತ ಕೇಳಬಹುದು, ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲಿಸಿಕೊಡುತ್ತೇವೆಂಬ ಸಂದೇಶ ನೀಡಬೇಕು ಎಂದು ತಿಳಿಸಿದರು. ಈ ಏನು ಒಂದು ಇದಿದೆ ಶಿಡ್ಲಘಟ್ಟನ, ಇದು ರಾಜ್ಯ ಲೆಕ್ಕದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಶಂಸೆ. ರಾಹುಲ್ ಗಾಂಧಿ ಅವರು ನಮ್ಮ ಮುಂದಿನ ಪ್ರಧಾನಿಗಳು ಅಂತಾನೆ ನಾವು ಹೇಳ್ಬೋದು, ಅವರು ಪ್ರಶಂಸೆ ಮಾಡಿದ್ರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ. ನೀವು ನಮ್ಮ ಭಾರತ್ ಜೋಡೋ ಏನು ನಮ್ಮ ಕನ್ಯಾಕುಮಾರಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪಾದಯಾತ್ರೆ ಏನು ಹೋಗ್ತಿದ್ದಾರೆ ಅದಕ್ಕೆ 10,000 ಜನ ಬಂದು ನೀವು ಕೂಡ ಕೈ ಜೋಡಿಸಿದ್ದೀರಿ, ಖಂಡಿತ ಅವ್ರು ಅಪ್ರಿಷಿಯೇಟ್ ಮಾಡಿದ್ರು. 65,000 ಮೆಂಬರ್ಶಿಪ್ ಕೂಡ ಮಾಡಿದ್ದೀರಿ ಇಡೀ ಕರ್ನಾಟಕದಲ್ಲೇ 2ನೇ ಹೈಯೆಸ್ಟ್ ಇದೆ ನಿಮ್ದು. ಅಲ್ಲೇ ಗೊತ್ತಾಗುತ್ತೆ ನಿಮ್ಮ ಜನಬೆಂಬಲ ಏನಿದೆ, ನೀವು ಜನಗಳ ಕಷ್ಟಕ್ಕೆ ಏನ್ ನಿಂತಿದ್ದೀರಾ ಅಂತ ಅಲ್ಲಿ ಅವರು ಕೂಡ ಅಪ್ರಿಷಿಯೇಟ್ ಮಾಡಿ ಅವ್ರು ಹೇಳಿದ್ರು ಮುಂದಿನ ದಿನಗಳಲ್ಲಿ ಅಲ್ಲಿರುವಂತ ಜನಗಳಿಗೆ ಅವ್ರ ಕಷ್ಟಗಳಿಗೆ ನೀವೇ ಅಲ್ಲಿ ನಮ್ಮ ಪರವಾಗಿ ನಿಂತು ನಮ್ಮ ಪಾರ್ಟಿ ಪರವಾಗಿ ನಿಂತು ಕೆಲಸ ಮಾಡಬೇಕು ಅಂತ ನನ್ಗೆ ಈ ಶಿಡ್ಲಘಟ್ಟ ಭಾಗಕ್ಕೆ ಚಿಕ್ಕಬಳ್ಳಾಪುರ ಇದರಿಂದ ಇಲ್ಲಿ ನಮ್ಗೆ KPCCದ ಕೋಆರ್ಡಿನೇಟರ್ ಕೂಡ ಆಯ್ಕೆ ಮಾಡಿದ್ರು. ಇಲ್ಲಿ ಮಾಡ್ತಿರೋ ಕೆಲಸಗಳು ಆ ಕೆಲಸಗಳೇ ಹೇಳುತ್ತೆ, ನಾವು ಮಾಡ್ತಿರೋ ಕೆಲಸಗಳೇ ಹೇಳುತ್ತೆ. ಇನ್ನು ಈ ಸಂದರ್ಭದಲ್ಲಿ ಸಹನಾ ರಾಜೀವ್ ಗೌಡ, ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್, ಮುಖಂಡರಾದ ರಹಮತ್ತುಲ್ಲಾ, ಗುಡಿಹಳ್ಳಿ ನಾರಾಯಣಸ್ವಾಮಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.